ಕೊನೆಗೆ ಇವರೆಲ್ಲ ಸೇರಿ ಕುಮಾರನನ್ನು ಹೇಳ್ಕೊಂಡು ಬಂದರು. ಅವ್ರು ಎಂಥದ್ದೋ ಸಿನಿಮಾ ತಗೊಂಡಿದ್ರು. ಬೆಳಿಗ್ಗೆ ಇದ್ರೆ ಯಡಿಯೂರಪ್ಪನವ್ರು ಅಪ್ಪ ಮಕ್ಕಳನ್ನು ತೆಗಿಲೇಬೇಕು. ಯಾವ ಪಾಪ ಮಾಡಿದ್ದೇವೆ ನಾವು? ಇಬ್ರಾಹಿಮನ ಪಕ್ಷದ ಅಧ್ಯಕ್ಷ ಮಾಡಿದೆ, ಸಿದ್ದರಾಮಯ್ಯನ ಪಕ್ಷದ ಅಧ್ಯಕ್ಷ ಆದ, ಮೀರಾಜಂದಿನ ಪಟೇಲ್ ಪಕ್ಷದ ಅಧ್ಯಕ್ಷ ಆದ, ಇಲ್ಲಿ ಯಾವುದೋ ಜನ್ಮಾಂತರಿಯ ಕರ್ಮ ಇದೆ ನನಗೆ. ಆದರೆ ಪಕ್ಷ ಉಳಿಬೇಕು. ಎಷ್ಟು ದಿನ ಇರ್ಬೋದು ನಾನು? ಆದಿಯಂತೆ ಎರಡು ಇದೆ. 7 ದಿನ ಬ್ಯಾಕ್ವರ್ಡ್ಸ್ ಮಿನಿಸ್ಟರ್ ಮಾಡಿದೆ. ಎಂಟು ಜನ ಲಿಂಗಾಯತರು ಮಿನಿಸ್ಟರ್ ಮಾಡಿದೆ ನನ್ನ ಮಂತ್ರಿಮಂಡಲದಲ್ಲಿ. ಒಬ್ಬ ಬೈರೇಗೌಡನಿಗೆ ಒಂದು ಅಗ್ರಿಕಲ್ಚರಲ್ ಮಿನಿಸ್ಟರ್ ಕೊಟ್ಟೆ ಅಷ್ಟೆ. ಆದರೂ ನಾನು ಜಾತಿವಾದಿ. ನನ್ನ ಮಗ ಮೊನ್ನೆ ಬಾಗಲಕೋಟೆಯಲ್ಲಿ ಭಾಷಣ ಮಾಡುವಾಗ, ನನ್ನ ಮಗ ನಾಣೆ ಮಾಡ್ತೀನಿ, ನಿಮ್ಮೆಲ್ಲ ಸಾಲ ತೀರಿಸ್ತೀನಿ, ಯಾರಿಗೋಸ್ಕರ ನಾಣೆ ಮಾಡಬೇಕು? ಯಾರು 37 ಸ್ಥಾನ ಕೊಟ್ಟರು? ಅಲ್ಲಿ ಆಣೆ ಮಾಡ್ತಾರೆ ಇರೋ ನಮ್ಮ ಮಗ. ಶರವಣಕ್ಕೂ ತೋರಿಲ್ಲಿ ಇಲ್ಲಿ ಬಂದು ಒಂದು ಸಣ್ಣ ಕಲ್ಲನ್ನು ಹಾಕೊಂಡು ಕೂತಿದ್ದೀನಿ ಒಬ್ಬನೇ. ಏನು ಮಾಡೋದು? ಇಂಥ ಸುಂದರವಾದ ಕಟ್ಟಡ ಕಟ್ಟಿದ್ದಾರೆ, ನನ್ನ ಆಸ್ತಿನ. ನಾನು ಹೋದ್ಮೇಲೆ ಏನು ಮಾಡ್ತೀರಿ? ಪುಣ್ಯಾತ್ಮರು ಸಹಾಯ ಮಾಡಿದ್ದಾರೆ. ಅರೆವಣ್ಣ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಪ್ರತಿನಿತ್ಯ ಬಂದು ಹೋಗ್ತಾಯಿದ್ರು. ಇಂಥ ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ, ಯಾರಿಗಿದು? ಜಯಪ್ರಕಾಶ್ ನಾರಾಯಣ ಹೆಸರಿಟ್ಟಿದ್ದೇವೆ. ಇಷ್ಟು ಶಿಕ್ಷೆ ನನಗೆ. ಇಂದಿರಾ ಗಾಂಧಿನ ಚಿನ್ನದಲ್ಲಿ ತೋರಿಸಿದರು, ಬಂದು ಭಯ ಕೊಡಲಿಲ್ಲ. ಕೃಷ್ಣ ಬೇಸಿನ್ ಪ್ರಾಜೆಕ್ಟ್ಸ್, ಛೇ, 18% ಬಡ್ಡಿ ಮಾಡಿ 650 ರೂಪಾಯಿ ಸಾಲ ಎತ್ತಿದ್ದೆ ನಾನು. ಆಲ್ಮಟ್ಟಿ ಜಲಾಶಯ, ಡೇಲಿ ಹೋದ ಮೇಲೆ ಒಂದು ಹೊಸ ಸ್ಕೀಮನ್ನು ತಂದೆ. ₹46,000 ಕೋಟಿ ಸಾಲ ಮನ್ನಾ ಮಾಡಲು ಸಿದ್ದರಾಮಯ್ಯರು ಇಟ್ಟಿರೋ ಹಣ ಒಂದು ಭಾಗ, ಮಂಜೂರಾತಿ ಕೊಟ್ಟಿರೋದು ಮತ್ತೊಂದು ಭಾಗ. ಅವರು ಒಂದು ಷರತ್ತು, ಎಲ್ಲ ನನ್ನ ಕಾರ್ಯಕ್ರಮಗಳನ್ನು ಮುಂದುವರಿಸಲೇಬೇಕು. ಅದನ್ನು ಮುಂದುವರಿಸಿ ಆದಮೇಲೆ ನೀವು ಸಾಲ ಮನ್ನಾ ಮಾಡಿ. ಈ ಕಟ್ಟಲ್ಲಿ
ಜನಗಳಿಗೆ ವಿಶ್ವಾಸ ಮೂಡಲಿ ಅಂತ ಹೇಳಿ, ಇನ್ನೂ ನಂಬಿಕೆ ಬಂದಿಲ್ಲ ಅಂತ ಹೇಳಿ ನನ್ನ ಮಗನ ಆಣೆ ಮಾಡ್ತೀನಿ ಅಂತ ಹೇಳಿದ್ರು. ಚೀಫ್ ಸೆಕ್ರೆಟರಿಯಿಂದ ನಾನು ಎಲ್ಲ ವಿವರಣೆ ತರಿಸಿ ನಾನು ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೆ. ಅದನ್ನೇ ಡೆಲ್ಲಿ ಒಳಗೆ ರಿಲೀಸ್ ಮಾಡಿದೆ. ಅದರ ಮೇಲೆ ದೊಡ್ಡ ವಿವಾದ ನಡೀತು ಎಲ್ಲ ನ್ಯಾಷನಲ್ ಮೀಡಿಯಾದಲ್ಲಿ. ಅದರಿಂದ ಇವತ್ತು ನನ್ನ ಕರ್ತವ್ಯ ಇವತ್ತು ಈ ಕಟ್ಟಡದಲ್ಲಿ ಹೋಗಿ ಕೂಡಲು, ಪ್ರತಿಯೊಂದು ಜಿಲ್ಲೆಯ ಮುಖಂಡರುಗಳು ಬಂದು ನಾನು ನೋಡಬೇಕು. ಒಂದು ಜಿಲ್ಲೆಗೆ ಎರಡೋ ಮೂರೋ ಎಂಥದೋ ಮೆಂಬರ್ಸ್ ಬಂದರೆ ಅದನ್ನು ಕೊಡೋಣ. ನೂರೋ ನೂರ ಇಪ್ಪತ್ತೊಂಬತ್ತು ಮೆಂಬರ್ಗಳು ಬರಬಹುದು. ಯಾವ್ಯಾವುದೋ ಹೌಸಿಂಗ್ ಬೋರ್ಡು ಮತ್ತೊಂದು, ನೀವೇ ಕೊಡಿ ಲಿಸ್ಟ್ನ. ನೀವೇ ಆಫೀಸ್ ಬೇರೆ ಲಿಸ್ಟ್ ನೀವೇ ಕೊಡಬೇಕು. ನೀವೊಂದು ದಿನ ಇದ್ದರೂ ಚಿಂತೆ ಇಲ್ಲ, ದಯಮಾಡಿ ನಾನು ಕೂರ್ತೀನಿ ಆಫೀಸಲ್ಲಿ. ಈಗ ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅನ್ನೋ ಮಹಾನುಭಾವರಿದ್ದಾರೋ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಅವರ ಹೆಸರು ಕೊಡಿ ವಿಶ್ವನಾಥ್ ಅವರಿಗೆ. ಕೆಲಸ ಮಾಡುವ ವ್ಯಕ್ತಿ, ಅನುಭವ ಇದೆ. ಕಳೆದ 7 ತಿಂಗಳಿಂದ ಏನೂ ಆಗಿಲ್ಲ, ಬರ್ತಾರೆ ಹೋಗ್ತಾರೆ. ನಾನು ಹೇಳಿದೆ ನಾನು ಜಫ್ರುಲ್ಲಾಗೆ, ಫರೂಕ್ ನೀವು ಒಂದು ಮುಸ್ಲಿಮ್ ಒಂದು 20-35 ಜನ ಮುಖಂಡರು ಕರೀರಿ, ಒಂದು 100 ಜನದ ಮೇಲೆ ಬಂದಿದ್ದು. 12ನೇ ತಾರೀಕು ನಿಗದಿ ಮಾಡಿದ್ದೇನೆ ಮುಸ್ಲಿಂ ಮೈನಾರಿಟಿ ಸಭೆಗಳ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಇನ್ನು ಕೇವಲ 10 ದಿನ ಇದೆ. ಅದರ ಜವಾಬ್ದಾರಿ ಕೊಟ್ಟಿದ್ದೇನೆ, ಬೆಂಗಳೂರಲ್ಲೇ ಮಾಡ್ತೀನಿ. 2ನೇದು ಬಿಜಾಪುರದಲ್ಲಿ ಮಾಡ್ತೀನಿ. ಫೆಬ್ರವರಿ ಒಳಗೆ ಮುಸ್ಲಿಂ ಮೈನಾರಿಟಿ ಸಭೆಗಳು ಹೇಳ್ತೀನಿ ನಾನು ಧೈರ್ಯವಾಗಿ. ಯಾವನು ಮಾಡಿದನು ಈಗ ಮೈದಾನ ಬಗೆಹರಿಸ್ತೇನೆ ಅವನು. ಇಡೀ ಹಿಂದೂಸ್ತಾನದಲ್ಲಿ ರಾಜಕೀಯ ನಿರ್ಣಯನ ರಿಸರ್ವೇಷನ್ ಕೊಡಲಿಲ್ಲ ಯಾವನು. ಸರ್ಕಾರಿ ಹುದ್ದೆದಲ್ಲ ಎಜುಕೇಷನ್ ಬೆನಿಫಿಟ್ ಆರ್ಟಿಕಲ್ 16-4, 15-4 ಅಷ್ಟೇ ಅಲ್ಲ, ಪೊಲಿಟಿಕಲ್ ರಿಸರ್ವೇಷನ್ ಕೊಟ್ಟೆ ನಾನು. ತುಂಬ ವಿಷಯ ಹೇಳಲಿ ಅದು ಯಾರು ಹೇಳ್ತಾರೆ ನೋಡ್ತೀನಿ ನಾನು. ಗೊತ್ತಿಲ್ಲ ಸಿಂಧನಿಗೆ ನನ್ನ ವಯಸ್ಸು ಕಷ್ಟ. ಸಿಂಧಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದೆ. ದುಡಿಬೇಕು ನೀವೆಲ್ಲ, ಪಕ್ಷ ಉಳಿಸ್ಕೊಳ್ಳಿ, ಇನ್ನೊಬ್ಬರ ಮನೆ ಬಾಲಿಗೆ ಹೋಗಬೇಡಿ. 37ನೇ ಬಂದರೂ ಕಾಂಗ್ರೆಸ್ನವರು ನಿಮ್ಮ ಕಡೆ ಬಂದರು, ನಾವು ಹೋಗಲಿಲ್ಲ. ನಾನು ಹೋಗಲಿಲ್ಲ. ಆತ್ಮಗೌರವ ಕಾಂಗ್ರೆಸ್ಸಲ್ಲಿ ಬಂದಿದ್ದು ಸ್ವಾರ್ಥ ಅಲ್ಲ. ಈ ದೇಶದಲ್ಲಿ ಒದಗಿರತಕ್ಕಂಥ ಅಪಾಯ ಏನಿದೆ ಅದನ್ನು ನಾವು ಇವತ್ತು ನಾವು ಕರ್ನಾಟಕದಲ್ಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಕಳಿಸಿದರು. ಅವತ್ತ ನಿರ್ಣಯ ಆಯಿತು.